ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಮಾಜಿ ಸಚಿವರಾದ ಟಿಬಿ ಜಯಚಂದ್ರರವರ ಮನೆಯಲ್ಲಿ ಕಳ್ಳಂಬಿಳ್ಳ ಭಾಗದ ರೈತರ ಸಮಸ್ಯೆಗಳು ಹಾಗೂ ರೈತರೊಟ್ಟಿಗೆ ಕೂತು ನೀರಿನ ಸಮಸ್ಯೆ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಟಿಬಿ ಜಯಚಂದ್ರರವರು ಮಾತನಾಡಿ, ಕಳ್ಳಂಬಿಳ್ಳ ಹಾಗೂ ಶಿರಾ ಕೆರೆಗಳು ಅರ್ಧಂಬರ್ಧ ತುಂಬಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಅತಿಯಾದ ಬಿಸಿಲು ಇರುವುದರಿಂದ ಕುಡಿಯುವ ನೀರಿಗೂ ಸಮಸ್ಯೆ ಆಗಬಹುದು ಮತ್ತು ರೈತರಿಗೆ ಹೊಲ ಗದ್ದೆಗಳು ಒಣಗಬಹುದು ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಅತಿ ಹೆಚ್ಚಾಗಿ ಕಂಡು ಬರಬಹುದು ಎಂದು ತಿಳಿಸಿದರು. ಆಕಸ್ಮಿಕವಾಗಿ ನಾನು ಇವತ್ತು ಸಿಬಿ ದೇವಸ್ಥಾನಕ್ಕೆ ಹೋಗಿ ಇದಕ್ಕೆ ಬಂದೆ. ಕಳ್ಳಂಬಿಳ್ಳಕ್ಕೆ ಹೋದಾಗ ಕಳ್ಳಂಬಿಳ್ಳ ಜನ ಎಲ್ಲರೂ ಕೂಡ ಬಂದರು. ಅವ್ರಿಗೆ ಅಲ್ಲಿ ಸುಮಾರು ಒಂದು 2 ಗಂಟೆ ಇದ್ದೆ. ಅವ್ರ ಅನುಭವಗಳನ್ನ ಕೇಳಿದೆ. ಕಳೆದ 20 ದಿವಸದಿಂದ ಸುಮಾರು 33 ಬೋರ್ಗಳನ್ನ ಕೊರೆದಿದ್ದಾರೆ. ಅಲ್ಲಿ ಒಂದನ್ನು ಬಿಟ್ಟರೆ ಇನ್ಯಾವುದರಲ್ಲೂ ಕೂಡ ನೀರು ಬಂದಿಲ್ಲ. ಅಂದರೆ ಈ ಕಳ್ಳಂಬಿಳ್ಳ ಹೋಬಳಿ, ಕಸಬಾ ಹೋಬಳಿ, ಅರ್ಧ ಭಾಗ ಹುಲಿಕುಂಟೆ ಹೋಬಳಿಯಲ್ಲಿ ಮಳೆ ಬರಲೇ ಇಲ್ಲ. ಅದಕ್ಕದ ಮಳೆ ಬಂತು, ಬೆಳೆ ಬಂತು. ಬೆಳೆಗೆ ಅಷ್ಟು ತೊಂದರೆ ಆಗಲಿಲ್ಲ, ಆದರೆ ಭೂಮಿ ನೀರು ಇಂಗುವಂಥ ಮಟ್ಟಕ್ಕೆ ಇವತ್ತು ನೀರು ಬರಲಿಲ್ಲ. ಸೊ ಹಾಗಾಗಿ ಏನಾಗಿದೆ, ಎಲ್ಲೋ ಒಂದು ಕಡೆಗೆ ಹೇಮಾವತಿ ಕಳೆದ 5-6 ತಿಂಗಳು ನೀರು ಹರಿತು. ಆಸುಪಾಸಲ್ಲಿ ಪರವಾಗಿಲ್ಲ, ಅಂತರ್ಜಲದ ಬಗ್ಗೆ ಅಷ್ಟೊಂದು ತೊಂದರೆ ಇಲ್ಲ. ನೀವು ಕೆರೆಯಿಂದ ಕೆಳಗೆ ಬರ್ತಕ್ಕಂಥದ್ದಲ್ಲಿ ಇವತ್ತು ತೋಟಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನಂಗಾಗಿದೆ. ಅದರಿಂದ ನಾನು ಕೂಡ ಅಸಿಸ್ಟೆಂಟ್ ಕಮಿಷನರ್ ಕೂಡ ಮಾತಾಡಿದೆ. ಅವ್ರಿಗೆ ಸಲಹೆ ನೀಡಿದ್ದೆ, ಹೋಗಿ ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿನಲ್ಲಿ ಅವರೇ ಅಧ್ಯಕ್ಷ ಆಗಿರೋದ್ರಿಂದ ತೀರ್ಮಾನ ಮಾಡಬೇಕಾಗುತ್ತೆ ಅಂತ ಹೇಳಿದೆ. ಅವ್ರು ಹೋಗಿ ಮನವಿ ಕೊಟ್ಟಿದ್ದಾರೆ, ಡಿ ಸಿಗೂ ಕೊಟ್ಟಿದ್ದಾರೆ. ಈಗ ಅದನ್ನು ಬಹುಶಃ ಏನಾದರೂ ಕೂಡ ಈ ತಿಂಗಳಲ್ಲಿ ಅವ್ರಿಗೆ ನೀರು ಕೊಡದೆ ಹೋದರೆ ಬಹುಶಃ ತೋಟಗಳು ಉಳಿತಕ್ಕಂಥದ್ದು ಅತ್ಯಂತ ಕಷ್ಟ ಆಗ್ತದೆ. ಇದು ವಾಸ್ತವಿಕವಾಗಿರ್ತಕ್ಕಂಥ ಒಂದು ವಿಚಾರ. ಇದನ್ನು ರೈತರಿಗೆ ಅದನ್ನು ನಾನೇನು ಹೇಳ್ತೀನಿ ಅಂದರೆ, ಎಲ್ಲೋ ಒಂದು ಕಡೆಗೆ ನೀರು ಬಿಡ ವಿಚಾರದಲ್ಲಿ ನಾನು ಬಹಿರಂಗವಾಗಿ ಯಾವತ್ತೂ ಕೂಡ ನಾನು ಕೇಳ್ತಿರಲಿಲ್ಲ. ಬಿಡುವಾಗ ಬಿಡ್ತಾ ಇದ್ವಿ, ಪ್ರಶ್ನೆ ಬೇರೆ. ನಾನು ಬಹಿರಂಗವಾಗಿ ಹೇಳಿಕೆಗಳು ಕೊಡ್ತಿರಲಿಲ್ಲ. ಈಗೇನಾಗಿದೆ ಅಂದರೆ ಅನಿವಾರ್ಯ ಆಗಿದೆ. ನಾವೇನಾದರೂ ಕೂಡ ಅದನ್ನು ನೀರು ಕೊಡದೆ ಹೋದರೆ ಒಂದೇ ಒಂದು ತೋಟಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದು ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿ. ಆ ಕಾರಣಕ್ಕೋಸ್ಕರ ಮಾನವೀಯತೆ ದೃಷ್ಟಿಯಿಂದ ಇಲ್ಲಿನ ಮಾನವೀಯತೆ ದೃಷ್ಟಿಯಿಂದ ಇವತ್ತು ನಮ್ಮ ಅಡಿಕೆ ಇರ್ತಕ್ಕಂಥ ಸಂಪತ್ತೇನಿದೆ, ಬೆಳೆಗಳನ್ನು ಉಳಿಸೋಕ್ಕೋಸ್ಕರ, ಮರಗಿಡಗಳನ್ನು ಉಳಿಸೋದಕ್ಕೋಸ್ಕರ ಇವತ್ತು ನೀರು ಕೊಡ್ತಕ್ಕಂಥ ಅನಿವಾರ್ಯತೆ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನೀರು ಕೊಡಬೇಕು ಅಂದಲ್ಲಿ ಆದಷ್ಟು ಬೇಗ ನಾನು ಡಿಮಾಂಡ್ ಮಾಡ್ತಕ್ಕಂಥದ್ದು ಇಷ್ಟೇ. ಬೇಗ ಅಂತ ಹೇಳಿದ್ರೆ ಇನ್ನೊಂದು ವಾರದೊಳಗಾಗಿ ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿ ಮೀಟಿಂಗ್ ಕರೆದು ನೀರು ಕೊಡೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಆದರೆ ಇದನ್ನು ನಾನು ನಿಮ್ಮನ್ನೇ ಕರೆದು ಯಾಕೆ ಹೇಳ್ತಿದ್ದೀನಿ ಅಂತೇಳಿ ಹೇಳಿದ್ರೆ, ಇವತ್ತು ನಮಗೆ ಹೋದ ಸಾರಿ ನೀರನ್ನ ಸುಮಾರು 22 ದಿವಸ ಮುಂಚೆನೇ ನೀರನ್ನ ನಿಲ್ಲಿಸುವಂಥ ಕೆಲಸವನ್ನು ಮಾಡಿದರು. ಅಂದರೆ ಈ ಜನಪ್ರತಿನಿಧಿಗಳ ಉತ್ತರ ಏನು ಅಂತಂದರೆ, 0.9 ಅಲೊಕೇಶನ್ ಇರೋದು, 0.99 ಅಂದರೆ ಸುಮಾರು 1 TMC ಅಷ್ಟು ನೀರು ಬಿಟ್ಟುಬಿಟ್ಟಿದ್ವಿ ನಾವು, ಹಂಗಾಗಿ ನಾವೇನು ನಿಮಗೆ ಬಿಡಬೇಕಾಗಿಲ್ಲ ಅಂತ ಹೇಳಿ ಅದನ್ನು ಹೇಳಿಕೆಗಳನ್ನ ನೋಡಿದೆ. ನಾನು ಒಂದೇ ಹೇಳ್ತೀನಿ, ಇವತ್ತು 0.99 ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ. ನಾನು ತುಮಕೂರು ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥದ್ದು ಇದುವರೆಗಾಗಿ ಬಂದಿರತಕ್ಕಂಥದ್ದು 19 TMC ನೀರು. 19 TMC ನಮಗೆ ಬರಬೇಕಾಗಿರ್ತಕ್ಕಂಥದ್ದು 24.85 ಅನ್ನು ಬರ್ತದೆ. 25 TMCಯಲ್ಲಿ 19 ಬಂದಿದ್ದರೆ ಇನ್ನೂ 6 TMC ನೀರು ನಮ್ಮ ನೀರು ಬರಬೇಕಾಗಿದೆ. ಈಗೇನಾಗಿದೆ ಅಂದರೆ, ಮಾಡರ್ನೈಸೇಷನ್
ಟೆಂಡರ್ ಆಗಿದೆ. ಬಾಗೂರಿನಲ್ಲಿ ಟನಲ್ನಿಂದ 70 ಕಿಲೋಮೀಟರ್ವರೆಗೂ ಕೂಡ ಮಾಡರ್ನೈಸೇಷನ್ ಅಂದರೆ ನಾಲೆಯನ್ನು ಅಗಲ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಈಗಾಗಲೇ ಪ್ರಾರಂಭ ಆಗಿ ಈಗ ತತ್ಕಾಲಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲೆಲ್ಲಿ ಯಾವ್ಯಾವ ರೀಚಲ್ಲಿ ನೀರು ಹರಿಯೋಕ್ಕೆ ಕಷ್ಟ ಆಗ್ತಾಯಿದೆ ಅಂತಕ್ಕಂಥ ಆ ರೀಚನ್ನು ಮಾತ್ರ ವೈಡನ್ ಮಾಡ್ಕೊಂಡು ಹೋಗ್ತಾರೆ. ಈಗೆಲ್ಲ ಕೆಲಸ ಪ್ರಾರಂಭ ಆಗಿದೆ, ಮೆಟೀರಿಯಲ್ ಡಂಪ್ ಮಾಡಿದರೆ ಕೆಲಸ ವೇಗದಲ್ಲಿ ನಡೀತಿದೆ ಅಂತೇಳಿ ಕೇಳಿದ್ದೀನಿ ಅದನ್ನು. ಈಗ ಅವ್ರಿಗೆ ಏನು ಕಂಡೀಷನ್ ಹಾಕಿರೋದು ಅಂತಂದರೆ ಮಾರ್ಚ್ 8ವರೆಗೂ ಮಾತ್ರ ಕಾಮಗಾರಿಗಳನ್ನ ಮಾಡಬೇಕು, ಏಪ್ರಿಲ್ಗೆ ಮತ್ತೆ ನೀರು ಬಿಡಬೇಕು ಅಂತ ಇರೋದು. ಅಂದರೆ ಏಪ್ರಿಲ್ಲಿ ಮತ್ತೆ ನೀರು ಬಿಡಬೇಕು ಅಂತಂದರೆ ನನಗೆ ಮಾಡರ್ನೈಸೇಷನ್ ಕೆಲಸ ಆಗಿರ್ತಕ್ಕಂಥದ್ದು ಸ್ವಾಗತ, ಅದನ್ನು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಸ್ವಾಗತ, ಅದನ್ನು ಮಾಡಲೇಬೇಕು. ಅದನ್ನ ಜೊತೆಗೆ ಎಲ್ಲೋ ಒಂದು ಕಡೆ ಡ್ಯಾಮ್ನಲ್ಲಿ ಇನ್ನೂ 16.5 TMC ನೀರಿದೆ. 16.5 TMCನಲ್ಲಿ ನಮಗೆ ಕನಿಷ್ಠ ಆದರೂ ಕೂಡ ಈಗ ಅವರಿಗೆ ಹಾಸನದರಿಗೆ ಆಬಾ ಕೆಆರ್ಪೇಟೆನಲ್ಲಿ ನೀರೇನು ಬೇಕಾಗಿಲ್ಲ, ನೀರಿಗೇನು ತೊಂದರೆ ಇಲ್ಲ ಅಲ್ಲಿ. ಸೊ ಅಲ್ಲಿಗೆ ಒಂದು 6 TMC ನೀವು ಡ್ಯಾಮ್ನಿಗೆ ಬಿಟ್ಟರೆ 10 TMCನ ನೀವು ನೀರನ್ನ ಡ್ರಾ ಮಾಡ್ಬೋದು. 10 TMC ನೀರನ್ನ ನೀವು ಡ್ರಾ ಮಾಡಿದರೆ ನಮಗೆ ಬರಲೇಬೇಕಾಗಿರ್ತಕ್ಕಂಥದ್ದು 5 RTMC. ಇನ್ನೊಂದು 4 TMC ಹೆಚ್ಚು ನಾವು ಕೊಡೋದಕ್ಕೆ ಅವಕಾಶ ಇದೆ, ಯಾಕೆಂದರೆ ನೀರಿದೆ ಅಲ್ಲಿ. ನನ್ನ ಒಳ ಅರ್ಥ ಏನು, ನಾನು ಇಷ್ಟೆಲ್ಲ ಮಾತಾಡ್ತಿರೋದು ಅಂದರೆ ನಮಗೆ 0.9 ಇರ್ಬೋದು ಅಥವಾ ತುಮಕೂರು 25 ಇರ್ಬೋದು, ಇದು ಯಾವಾಗ ಅಂತಂದರೆ ಡ್ಯಾಮಿನಲ್ಲಿರ್ತಕ್ಕಂಥ ನೀರಿನ ಪ್ರಪೋರ್ಷನ ಲೆಕ್ಕ ಹಾಕೊಂಡಾಗ. ಅಂದರೆ ನಮಗೆ 37 TMC ನೀರು ಹಿಡಿಯೋದು, 37-38, ಆದರೆ ನಮಗೆ ಎಷ್ಟು ನೀರು ಯುಟಿಲೈಸ್ ಮಾಡ್ಬೋದು ಅಂತಂದರೆ ಸುಮಾರು 42 TMC ನೀರು ಯುಟಿಲೈಸ್ ಮಾಡ್ಬೋದು. ಅಂದರೆ 25 TMC ತುಮಕೂರಿಗೆ ನಾಲೆಗೆ, ಇನ್ನೊಂದು ನಾಲೆಗೆ 18 TMC, ಅಲ್ಲಿಗೆ 43 ಆಗುತ್ತೆ. 18 TMC ನೀರನ್ನು ಅವ್ರಿಗೆ ಕೊಡಬೇಕು, ಇನ್ನು 25 TMC ನಮಗೆ ಕೊಡಬೇಕು. ಇದು ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರಿಗೇನೆ. ಇದಕ್ಕೆ ಮುಂಚೆ ಎಕ್ಸಸ್ ಆಗಿ ಹರಿದು ಬಂತಲ್ಲ ಅದು ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ. ಇದು ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಡ್ಯಾಮ್ನಾಗಿರ್ತಕ್ಕಂಥ ನೀರನ್ನು ನಾವು ಕೇಳ್ತಾ ಇರ್ತಕ್ಕಂಥದ್ದು. ಡ್ಯಾಮಲ್ಲಿ ಇರ್ತಕ್ಕಂಥ ನೀರು ಅಂತಂದರೆ ಕನಿಷ್ಠ ಆದರೂ ಕೂಡ 10 TMC ನೀರನ್ನು ನಾವು ನಮಗೆ ಕೊಡಲೇಬೇಕು. ತುಮಕೂರು ಜಿಲ್ಲೆಗೆ 10 TMC ನೀರು ಜೊತೆಯಲ್ಲಿ ಅದರಲ್ಲಿ ನೀವು ಮದ್ಲೂರಿಗೆ ಅಥವಾ ಕಳ್ಳಂಬೆಳ್ಳಕ್ಕೆ ಸಿರಾಕ್ಕೆ ನೀವು ಯಥಾ ಪ್ರಕಾರ ನೀವು ಅದನ್ನು 1 TMC ಆದರೂ ಕೂಡ ಕಾತರಿಸಬೇಕು ಅಂತೇಳಿ ಒತ್ತಾಯ ಮಾಡಿ. ಕನಿಷ್ಠ 1 TMC ಆದರೂ ನೀರು ಕೊಟ್ಟರೆ ನೀವು ಬುರುಕು ಇದು ಕಳ್ಳಂಬೆಳ್ಳಕ್ಕೆ ನೀರು, ಯಾಕಂದರೆ ಈಗ ಒಂದದ ನೀರು ಕೊಡದಲ್ಲೇ ಹೋಯಿತು ಅಂತಂದರೆ ಯಾವ ತೋಟಗಳು ಕೂಡ ಉಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಂತರ್ಜಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕ್ಷೀಣಿಸೋಗಿದೆ. 33 ಬೋರಲ್ಲಿ ಒಂದೇ ಒಂದು ಬೋರಲ್ಲಿ ಸ್ವಲ್ಪ ನೀರು ಸಿಕ್ಕಿರೋದು, ಅದು 8 ದಿವಸ ಬರುತ್ತೋ ಗೊತ್ತಿಲ್ಲ. ಇನ್ನೆಲ್ಲದು ಕೂಡ ಈಗ ನಮ್ಮನೆ ಹತ್ರ ನಾನು ಹೇಳ್ತೀನಿ, 3.5 ಎಕರೆಗೆ 3 ಬೋರ್ ಇದ್ದಾವೆ. ನೆನ್ನೆ ಪೈಪನ್ನು ಎಕ್ಸ್ಟ್ರಾ ಪೈಪನ್ನು ಆಳ ಬಿಟ್ಟು ಈಗ ನೀರು ತೆಗಿತಾ ಇರೋದು, ಬಿಟ್ಟು ಬರ್ತದೆ. ಅಂದರೆ ಈ ಸಿಚುಯೇಷನ್ನಲ್ಲಿ ಇವತ್ತು ನಾನು ಮಾನವೀಯತೆ ದೃಷ್ಟಿಯಿಂದ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ಅದನ್ನು ನೀರನ್ನ ತೋಟಗಳನ್ನ ಉಳಿಸೋದಕ್ಕೂ ಒಂದು ಅದ ಕೊಡಬೇಕು, ಯಾಕೆಂದರೆ ನಮಗೆ ಮುಂದೆ ಏಪ್ರಿಲ್ನಲ್ಲಿ ಮತ್ತೆ ನೀರು ಬಿಡ್ತಕ್ಕಂಥ ಅವಕಾಶ ಇದೆ. ಅದಕ್ಕೂ ಕೂಡ ಜಿಲ್ಲಾಡಳಿತ ಏನಾದರೂ ಮಾಡಿ ಈಗ ತತ್ಕಾಲಕ್ಕೆ ನೀರು ಬಿಡೋದಕ್ಕೆ ಡೆಪ್ಟಿ ಕಮಿಷನರ್ ಒಪ್ಕೊಂಡು ಒಂದು ಅದ ನೀರು ಕೊಡೋದು ಕೆಲಸ ಮಾಡಿ, ಬೆಳೆ ಉಳಿಸ್ಕೊಡೋ ಕೆಲಸ ಮಾಡಿ ಏಪ್ರಿಲ್ಗೆ ಕನಿಷ್ಠ ಆದರೂ ಕೂಡ 1 TMCನ ನೀರು ಹರಿಸ್ಕೊಡ್ಬೇಕು. ಈಗಾಗಲೇ 10 TMCನಲ್ಲಿ 1 TMC ಏನು ಕಷ್ಟ ಆಗಲಾರ, ಯಾಕಂದರೆ ನಾವು ಕುಡಿಯೋ ನೀರಿಗೋಸ್ಕರ ಕೇಳ್ತಾ ಇರ್ತಕ್ಕಂಥದ್ದು. ಇದನ್ನು ಮಾನವೀಯತೆ ದೃಷ್ಟಿಯಿಂದ ಇದನ್ನು ಇವತ್ತು ನೀರನ್ನ ತೋಟಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ವಾಣಿಜ್ಯ ಸಂಪತ್ತು ಅದು ಎಷ್ಟೋ ಅಂತಂದರೆ 100 ವರ್ಷದಿಂದ ಬೆಳಕು ಬಂದಿರತಕ್ಕಂಥ ಅಡಿಕೆ ಎಲ್ಲದೂ ಕೂಡ ಒಣಗುವಂತಹ ಪರಿಸ್ಥಿತಿ ಬಂದೋಗಿದೆ. ಇದು ಹೊಸಗಿರ್ತಕ್ಕಂಥ ಸಂಗತಿ, ಇದನ್ನು ನಿಮಗೆ ಗಮನಕ್ಕೆ ತರಬೇಕು. ಅದು ಮುಖೇನ
ಜಿಲ್ಲಾಡಳಿತದ ಗಮನವನ್ನು ಸೆಳಿಬೇಕು ಅಂತಕ್ಕಂಥದ್ದು ನನ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ನನ್ನ ಒಂದೇ ಕಂಡೀಷನ್ನು ಒತ್ತಾಯ ಮಾಡಿ ಹೇಳ್ತಕ್ಕಂಥದ್ದು, 10 TMC ನೀರನ್ನು ತುಮಕೂರು ಜಿಲ್ಲೆಗೆ ಹರಿಸಲೇಬೇಕು, ಅದರಲ್ಲಿ 1 TMC ನಾವು ಶಿರಾ ಭಾಗಕ್ಕೆ ನೀರನ್ನ ಕೊಡಲೇಬೇಕು. ಸೆಕ್ಷನ್ಸ್ ಅಂತೇಳಿ ಒಂದು ದೊಡ್ಡ ಕಂಟ್ರಾಕ್ಟ್ ಅಷ್ಟರೊಳಗೆ ಎಲ್ಲದೂ ಅಲ್ಲದೆ ಇದ್ರು ಕೂಡ ಸ್ವಲ್ಪ ಇಂಪಾರ್ಟೆಂಟ್. ಕೆಲವು ಕಡೆ ಏನಾಗುತ್ತೆ, ನಮ್ಮ ಈ ಬಂಡಿದೆಯಲ್ಲ ನೀರು ಜಾಸ್ತಿ ಬಿಟ್ಟರೆ ಹಿಂಗೆ ಹಿಂಗೆ ಶೇಕ್ ಆಗುತ್ತೆ, ನಮ್ಮ ಮೇಲ್ಗಡೆ ಒಳಗೆ ಹೋಗೋದ್ರೆ ನಮಗೆ ಫೀಲ್ ಆಗುತ್ತೆ ನೀರು ಹರಿತಾ ಇರೋದ್ರಿಂದ ಶೇಕ್ ಆಗುತ್ತೆ. ಸೊ ಹಾಗಾಗಿ ಅಂಥ ವೀಕ್ ಪಾಯಿಂಟನ್ನು ಸ್ಟ್ರೆಂಥನ್ ಮಾಡ್ಕೊತಾರೆ. ಆಮೇಲೆ ಅವರು ಒಪ್ಕೊಂಡಿದ್ದಾರೆ, March 2 ನಾವು ಮಾಡ್ತೀವಿ, ಏಪ್ರಿಲಿಗೆ ನೀವು ನೀರು ಬಿಟ್ಕೋಬೋದು ಅಂತೇಳಿ. ಏಪ್ರಿಲಿಗೆ ನೀರು ಬಿಟ್ಕೋಬೋದು ಅಂತಂದರೆ ಕನಿಷ್ಠ ಆದರೂ ಕೂಡ 1-1.5 ತಿಂಗಳವರೆಗೂ ಕೂಡ 10 TMC ನೀರು ಹರಿಸ್ಬೋದು, 1.5-2 ತಿಂಗಳವರೆಗೂ ಹರಿಸ್ಬೋದು. 1 ತಿಂಗಳಿಗೆ ನೀವು ಏನೇ ಮಾಡಿದ್ರು 5 TMC ಬರೋದು. ಆಮೇಲೆ ಪ್ರೆಷರ್ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ, 2 ತಿಂಗಳವರೆಗೂ ನೀರಿಸ್ಬೋದು. ಆಮೇಲೆ ತಿರುಗಿ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲ, ಕ್ಯೂರಿಂಗ್ ಅಂದರೆ ಬಂಡ್ ಪೋರ್ಷನ್ ಇರ್ತದೆ ಅದನ್ನು ಟ್ಯಾಕಲ್ ಅಂದ್ರೆ ಪಾಪದ ಕೆಲಸ ಮಾಡುವ ಮೊದಲವ್ರ ಕೆರೆಗೆ ಯಾವುದೇ ಆದೇಶ ಇಲ್ಲದೆ ನೀರು ಹರಿಸುವಂಥ ಕೆಲಸವನ್ನು ಮಾಡಿ ಪಾಪದ ಕೆಲಸ ಮಾಡಿದ್ರೆ ಆ ಪಾಪದ ಕೆಲಸ ನಾನು ಮಾಡಲ್ಲ ಅಂತ ಹೇಳಿದ್ರು. ಅಂದರೆ ಜಯಚಂದ್ರಿಗೆ ಎಷ್ಟು ಕೆಪಾಸಿಟಿ ಇತ್ತು ಅಂದರೆ, ಆದೇಶ ಇಲ್ದಿದ್ರು ಕೂಡ 68 ಕೋಟಿ ರೂಪಾಯಿ ಖರ್ಚು ಮಾಡಿಸೋವಂಥ ಶಕ್ತಿ ಇತ್ತಲ್ಲ, ಅದನ್ನ ಯಾಕೋ ಪ್ರಶ್ನೆ ಮಾಡಬಾರ್ದು. ಅವರು ಯಾಕೆ ಪ್ರಶ್ನೆ ಮಾಡಬಾರ್ದು ಅದನ್ನು? ನೀವು ಈ ರೀತಿಯಾಗಿ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದನ್ನು ನೀವು ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಮೇಲಾದರೂ ಕೂಡ ಇನ್ಮೇಲೆ ಸ್ವಲ್ಪ ಇದನ್ನು ನಾನು ಆದೇಶ ಬೀದಿಲಿ ಹಂಚಿದ್ದೀನಿ, ಆದೇಶಗಳೆಲ್ಲರೂ ಕೊಟ್ಟಿದ್ದೀನಿ, ಆದೇಶ ಇಟ್ಕೊಂಡು ಇವರು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿರೋದು ಕೂಡ ನನಗೆ ಗೊತ್ತಿದೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ಈ ವಿತಂಡವಾದ ಇದೆಯಲ್ಲ, ಈ ವಿತಂಡವಾದದಿಂದ ಹೊರಗಡೆ ಬಂದು ಮಾನವೀಯತೆ ದೃಷ್ಟಿಯಿಂದ ನೀರು ಹರಿಸುವಂಥ ಕೆಲಸವನ್ನು ಮಾಡಲಿ. ಖಾಲಿ ಆಗ್ತಿತ್ತು, ಈ ಸರಿ ಖಾಲಿ ಆಗಿಲ್ಲ, ಯಾಕಂದರೆ ನೀರಿದೆ. ನಾನು ನಾನು ಅವ್ರಿಗೂ ಬಿಡಲೇಬೇಕು, 10 TMC ಕೊಡೋದಕ್ಕೆ ತೀರ್ಮಾನ ಮಾಡಿದರೆ ತುಮಕೂರಿಗೂ ಕೊಡ್ಬೋದು, ಮಧುಗಿರಿಗೂ ಕೊಡ್ಬೋದು, ಕೊರಟಗೆರೆಗೂ ಕೊಡ್ಬೋದು, ಗುಬ್ಬಿಗೂ ಕೊಡ್ಬೋದು, ಎಲ್ಲ ಕಡೆಯೂ ಕೊಡ್ಬೋದು. ಸಿರಾಕ್ 1 TMC ಯಾಕೆ ಅಂದರೆ, ಅಲ್ಲಲ್ಲ, ಸಿರಾಕ್ 1 TMC ಯಾಕೆಂದರೆ ಕಾಂಟ್ರಾಕ್ಟರ್ ಹತ್ರ ಅವರು ಇಂಜಿನಿಯರ್ಸ್ ಹತ್ರ ಒಪ್ಕೊಂಡಿರೋದು March 2 ಕೂಡ ಕೆಲಸ ಮಾಡ್ತೀನಿ, ಆಮೇಲೆ ನಾನು ಬಿಟ್ಕೊಡ್ತೀನಿ, ಆಮೇಲೆ ನೀವು ನೀರು ಹರಿಸ್ಕೊಳ್ಳಿ ಅಂತೇಳಿ. ಸುಮಾರು 1.5-2 ತಿಂಗಳವರೆಗೂ ಕೂಡ ನೀರು ಹರಿಸ್ಬೋದು. ನೀರು ಹರಿಸೋ ಕೆಲಸವನ್ನು ಮಾಡಿದರೆ ಮತ್ತೆ ಎಲ್ಲ ಕಡೆಯೂ ಕೂಡ ನೀರು ಕುಡಿಯೋದಕ್ಕೆ ನೀರು ಕೊಡೋದಕ್ಕೆ ಸಾಧ್ಯತೆ ಇದೆ. ಕೊಡ್ತಾ ಇದ್ದಾರೆ ಈಗ ನೀವು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಪತ್ರಿಕೆಯಲ್ಲೆಲ್ಲ ಬಂದಿದೆ ಏನಂದರೆ, ನಾನು ಇಂಡಿಯನ್ ಮೆಟ್ರೋಲಜಿಯಲ್ ಡೈರೆಕ್ಟರ್ ಹತ್ರನೂ ಕೂಡ ಮಾತಾಡಿದೆ ಏನಾಗ್ಬೋದು ಪರಿಸ್ಥಿತಿ ಅಂತೇಳಿ. ಅವರು ಹೇಳ್ತಾ ಇರ್ತಕ್ಕಂಥದ್ದು ನೋಡಿದ್ರೆ 1 ಡಿಗ್ರಿಯಿಂದ ಸುಮಾರು 5 ಡಿಗ್ರಿವರೆಗೂ ಕೂಡ ಟೆಂಪ್ರೇಚರ್ ಜಾಸ್ತಿ ಆಗ್ಬೋದು ಅಂತ. ಅಂದರೆ 1 ಡಿಗ್ರಿ ಅಂತಂದರೆ ಎಲ್ಲಿ ಅಂದರೆ ಬೆಂಗಳೂರಿನಲ್ಲಿ, ಬೆಂಗಳೂರಿನಲ್ಲಿ 33-34 ಆಗ್ಬೋದು. ಸಿರಾ ಕೊಲ್ಕೊಂಡ್ರೆ ನಿಮಗೆ ಆ್ಯಾವ್ರೇಜ್ 1-3 ಡಿಗ್ರೀಸ್ ಜಾಸ್ತಿ ಆಗ್ತದೆ. ನೀವು ಫೆಬ್ರವರಿ 1 ಅಲ್ಲ, ಮಾರ್ಚ್ ಏಪ್ರಿಲ್ ಮೇ ಜೂನ್ವರೆಗೂ ಕೂಡ ನಾವು ನೀರು ಕೊಡಬೇಕಾಗತ್ತೆ. ಇನ್ನು 4 ತಿಂಗಳು ಈ ಎವಾಪ್ರೇಷನ್ ಲಾಸ್ ಎಷ್ಟಾಗುತ್ತೆ, ಅದಕ್ಕೋಸ್ಕರ ಮತ್ತೆ ನೀರನ್ನ ಕೊಡಲೇಬೇಕು. ನಾನು ಇವತ್ತೇ ನಾನು ಡಿಮಾಂಡ್ ಇಡ್ತಾ ಇದ್ದೀನಿ, 10 TMC ತುಮಕೂರು ಜಿಲ್ಲೆಗೆ ಬರಲೇಬೇಕು, ಅದರಲ್ಲಿ 1 TMC ಆದರೂ ಕೂಡ ಸಿರಾ ಭಾಗಕ್ಕೆ ನೀರು ಕೊಡಬೇಕು ಕುಡಿಯೋ ನೀರಿಗೋಸ್ಕರ. ಕಳೆದ ಸಾರಿ ಮಾತ್ರ ನಮಗೆ ನೀರು ಕೊಡಿಸಿಲ್ಲ, ಮಾನವೀಯ ದೃಷ್ಟಿಯಿಂದ ಸುಮಾರು 4 ವರ್ಷ ಬಿಡಿಸಿದ್ದಾರೆ ನೀರನ್ನು, ಅದರಿಂದ ನಾವು ಉಳ್ಕೊಂಡಿದ್ದೀವಿ. ಕಳೆದ ಸಾಲಿನಲ್ಲಿ ನಮಗೆ ಕಂಪ್ಲೀಟ್ ಬಿಡಲಿಲ್ಲ, ಅದು ತುಂಬ ಏಟ್ ಆಗ್ಬಿಡ್ತು. ಆ ನೋವೇ ಈಗಲೂ ನಾವು ಅನುಭವಿಸ್ತಾ ಇದ್ದೀವಿ. ಅದರಿಂದ
ತಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಅಥವಾ ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡ ಹಾಕಿ ನಮಗೆ ರೈತರಿಗೆ ಸಹಾಯ ಮಾಡಬೇಕು ಅಂತಂದೇಳಿ ನಾವು ಕೇಳ್ಕೊಂಡಿಲ್ಲ. ಬೋರಲ್ಲಿ ಎಲ್ಲ ಕಮ್ಮಿ ಆಗಿದೆ, ನಮ್ಮೂ ಎರಡು ಬೋರ್ ಫೇಲ್ ಆಗಿದ್ದಾವೆ, ಆದ್ರಿಂದ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀವಿ. ಹೆಸರೇಳು? ಶಿವಕುಮಾರ್. ಶಿವಕುಮಾರ್ ವಾಸು ಫೋನ್ ಆಮೇಲೆ ಮಾಡಿದೆ, ಹೇಳಿ ವಾಸುದೇವ್ ಚಿಕ್ಕ ದಸರಳ್ಳಿ. ಕಮ್ಮಿ ನೀರು ಕಮ್ಮಿ ಈಗ ನಮ್ಗೇನಾಗಿದೆ ಸೊನ್ನೆ ತುಂಬ ಕಷ್ಟ ಆಗಿದೆ. ಜೂ ಬೆಳೆ ನೂರಾರು ವರ್ಷದಿಂದ ಬೆಳೆಸ್ಕೊಂಡಿರ್ತಕ್ಕಂಥ ಅಡಿಕೆ ತೆಂಗು ರೀತಿ ಮರಳು ಗಿಡ ಮರಗಳು ಸಹ ಪರಿಸರದಲ್ಲಿ ಇವತ್ತು ಸಹ ಫುಲ್ ಒಣಗೋಗಿ ತುಂಬ ತೊಂದರೆ ಆಗಿ ಕುಡಿಯೋ ನೀರು ತುಂಬ ಅಭಾವ ಆಗಿದೆ. ಈ ಕೆಲವು ಚಿಕ್ಕಹಳ್ಳಿ ಅಲ್ಲೆಲ್ಲ ಯಾರು ಕುಡಿಯೋದಕ್ಕೆ ನೀರೆಲ್ಲ ಸರ್ಕಾರ ಡೈಲಿ ಎರಡು ದಿನಗೆ ಕೊಡ್ತಾ ಇದ್ದಾರೆ. ಏನು ಅವರು ಡೈಲಿ ಎರಡು ದಿನ ಒಂದು ಒಂದು ಮನೆಗೆ ಎರಡು ದಿನಗೆ ಕೊಡ್ತಾ ಇದ್ದಾರೆ ಸತ್ಯ ಮೇಲೆ. ಇವತ್ತು ತುಂಬ ಅಭಾವ ಕುಡಿಯೋ ನೀರಾಗಿರೋದು ಚಿಕ್ಕಹಳ್ಳಿಯಿಂದ ಈ ಮೇಲಕ್ಕೆಲ್ಲ ಅಭಾವ ಇದೆ. ಅದರಿಂದ ದಯವಿಟ್ಟು ನಾವೀಗ ನೀರು ಎಷ್ಟು ಕಮಿಷನ್ಗೂ ಒಂದು ಎಜುಕೇಷನ್ ಕೊಟ್ಟು ಇಲ್ಲಿ ಅವರು ಸಿಕ್ಕಿದ್ರು. ಅದರಿಂದ ಡಿ ಸಿ ಗೂ ಹೋಗಿ ಕೊಟ್ಟು ಬಂದರು, ಡಿ ಸಿ ಇಲ್ಲಿಲ್ಲ. ಸ್ಟೇಟ್ ಕಮಿಷನ್ರು ನಾನು ಇಂಜಿನಿಯರ್ಸ್ ಮೀಟಿಂಗ್ ಕರೀತೀನಿ ಬಟ್ ಬರ್ತೀನಿ, ಮೀಟಿಂಗ್ ಕರೆದು ಅವ್ರ ಹತ್ರ ಮಾತಾಡಿ ನಾನು ಬಿಸಿಲು ವ್ಯವಸ್ಥೆ ಮಾಡ್ತೀನಿ ಅಂತ ಅದೀವಿ ಎ ಸಿ ಸಾಹೇಬ್ ಹೇಳಿದ್ರು. ಅದರಂತೆ ನಾವು ಇವತ್ತು ಬಂದು ಬೆಳಗ್ಗೆ ಕಾದ್ವಿ, ಏನೋ ಕಾರಣಾಂತರದಿಂದ ಅವ್ರು ಇವತ್ತು ಪೋಸ್ಟ್ಪೋನ್ ಮಾಡಿದ್ದಾರೆ, ನೀವು ಬರಲಿಲ್ಲ. ನಮ್ಮ ಇಂಜಿನಿಯರ್ ಕರೆದು ತಹಸೀಲ್ದಾರ್ಗೆ ಕೇಳೋದಕ್ಕೆ ಅವರು 10 ಅಡಿ ನೀರಿದೆ, 80% ಬಿಟ್ಟು 20% ಮುಗಿಸ್ಬೋದು ಮೇಡಮ್ ಅಂತ ಹೇಳಿ ತಹಸೀಲ್ದಾರ್ ಅವರು ಸಹ ಹೋಗಿ ಹೊರಗಡೆ ಹೋಗಿ ಹೇಳಿದ್ದಾರೆ. ಅದರಿಂದ ದಯವಿಟ್ಟು ನೀವು ನಮ್ಮ ಒಂದು ರೈತರ ಪರವಾಗಿ ಮಾನವೀಯತೆ ದೃಷ್ಟಿಯಿಂದ ತಮ್ಮ ಒಂದು ಸಹಕಾರ ಪ್ರೋತ್ಸಾಹ ನಿಮ್ಮೆಂಬಲನೇ ಮುಖ್ಯ. ನಮಗೆ ಎಲ್ಲ ಕಡೆ ಪ್ರಚಾರ ಆಗಬೇಕು. ಈಗ ಬಸ್ಸು ಈಗ ಒಂದು ಏನಾಗಿದೆ, ಒಂದು ಸರ್ಕಾರಿ ಆದೇಶ ಇದೆ, ಯಾವ ಕೆರೆನಲ್ಲಿ ಅರ್ಧಕ್ಕಿಂತ ಕಡಿಮೆ ನೀರಿದೆಯೋ ಅಲ್ಲಿ ಡ್ರಿಂಕಿಂಗ್ ವಾಟ್ರಿಗೆ ರಿಸರ್ವ್ ಮಾಡಬೇಕು, ಅದನ್ನು ನೀರು ಕೊಡಬಾರ್ದು ಅಂತೇಳಿ ಕಾನೂನಿದೆ. ಅದಕ್ಕೆ ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ನಿಮಗೆ ಈಗ ತಾತ್ಕಾಲಿಕವಾಗಿ ನೀರು ಬಿಟ್ಟರೆ ನಿಮ್ಗೆ ಏಪ್ರಿಲಲ್ಲಿ ನಿಮ್ಮ ಡ್ಯೂ ಶೇರ್ ಇದೆ, ಆ ಶೇರ್ನ ಇನ್ ಆಂಟಿಸಿಪೇಷನ್ ಆಫ್ ದಟ್ ಶೇರ್ ಮುಂದೆ ಆ ಶೇರನ್ನು ಪಡೆಯೋದಕ್ಕೋಸ್ಕರ ಇವತ್ತು ಮಾನವೀಯತೆ ದೃಷ್ಟಿಯಿಂದ ನೀರು ಕುಡಿ. ಸರ್ಕಾರಿ ಆದೇಶಕ್ಕೆ ಯಾಕೆ ಉಲ್ಲಂಘನೆ ಮಾಡಬೇಕು ಅಂತಂದರೆ ಅಲ್ಲಿದೆ, ಆ ನೀರಿದೆ, ಆ ನೀರನ್ನು ಬಳಸ್ಕೋಬೇಕು. ಈಗ ಬಳಸ್ಕೊಂಡ್ರೆ ತೋಟ ನೋಡುತ್ತದೆ, ನಾಳೆಗೆ ಆ ನೀರನ್ನ ಉಪಯೋಗಿಸಿದ್ರೆ ಕುಡಿಯೋಕ್ಕೂ ಸಾಧ್ಯ ಸಹಾಯ ಆಗ್ತದೆ. ಇವತ್ತು ಶಿರಾದಲ್ಲಿ ಸತ್ಯ ಹೇಳಬೇಕು ಅಂತಂದರೆ 15 ದಿವಸಕ್ಕೊಂದ್ಸರಿ ನೀರು ಕೊಡ್ತಾರೆ, 15 ದಿವಸಕ್ಕೊಂದ್ಸರಿ ನೀರು ಕೊಡ್ತಾರೆ. ಆದರೆ ಈ ಪರಿಸ್ಥಿತಿನೇ ಇದಾಯಿತು ಅಂದರೆ ನಾನು ದಿನಾ ಬರ್ಬೇಕಾದ್ರೆ ನೋಡ್ತೀನಿ, ಆಗಲೆ ನೀರು ಭಾಳ ವೇಗದಲ್ಲಿ ಕಡಿಮೆ ಆಗ್ತಾಯಿದೆ. ಸೊ ಅದೆಲ್ಲ ಒಂದು ಕಡೆಗೆ ಏಪ್ರಿಲ್ನಲ್ಲಿ ಸ್ವಲ್ಪ ನೀರನ್ನ ಶಿರಾಕ್ಕೂ ಕೂಡ ಕೊಡಲೇಬೇಕಾಗ್ತದೆ, ಅದಕ್ಕೆ ಅಟ್ಲೀಸ್ಟ್ 1 TMC ರಿಸರ್ವ್ ಮಾಡಿ. ಈ ಸಂದರ್ಭದಲ್ಲಿ ಕಳ್ಳಂಬಿಳ್ಳದ ರೈತರಾದ ಕುಮಾರ್ ಸಿದ್ದಪ್ಪ, ಶಿವಕುಮಾರ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪಿಆರ್ ಮಂಜುನಾಥ್, ಬೋನಳ್ಳಿ ಸತ್ಯನಾರಾಯಣ, ಸಚಿನ್ ಹೊನ್ನೇಶ್ಗೌಡ, ವಾಜಿರಹಳ್ಳಿ ರಮೇಶ್, ಹರೀಶ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಶಿರಾನಗರದ ಶ್ರೀ ನಾರಾಯಣ ಸ್ವಾಮಿ ದೇವರ ವಸಂತೋತ್ಸವವನ್ನು ಕಲ್ಯಾಣ ಮಂಟಪದಲ್ಲಿ ನಡೆಸಲಾಯಿತು. ಶಿರಾನಗರದ ಪ್ರಸಿದ್ಧವಾದ ನಾರಾಯಣ ಸ್ವಾಮಿ ರಥೋತ್ಸವ ಹಾಗೂ ವಸಂತೋತ್ಸವವನ್ನು 5 ದಿನದಿಂದ ಬೆಂಗಳೂರು ಹಾಗೂ ಸಾರ್ವಜನಿಕರು ಸೇರಿ ಅದ್ಭುತವಾಗಿ ಆಚರಿಸಿದರು. ಅಂತರಿಕ್ಷ ಬಹುಧಾ ರೋಂದೇ ಯಾ ಪ್ರತಿಮೆ ಸೌಂದಂದೇ ಶ್ರಾ ಸನಾಪ ಜ್ಞಾನ ಪ್ರಜಾಪೋ ಯಾ ಸಿಂಧನ ಅತಿ ಆಗರ್ಭಂ ದಿರೇ ವಿರೂಪ ಸನಾಪ ಚಕ್ಷ ಸ್ಯೋನ ಸ್ವಸ್ತಿರತ್ನ ಸತ್ಯಮಾಗೇವ್ಯ ಪೂರ್ವ ಜಿಗಾದ ಭೇಷಜಂ ದತ್ತ.
Thank you.
ಧ್ಯಾವೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹಿತಾನ್ ಪುಷ್ಪಾಣಿ ಪೂಜಿಯಾಮಿ ಧನ ವೀರಧ್ಯಾಧಿ ಓಂ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ದ್ವಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧ್ಯಕ್ಷಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಿಯೇ ನಮಃ ಶ್ರೀಕೃಷ್ಣಾಯ ನಮಃ ಮಹಾಲಕ್ಷ್ಮೇ ನಮಃ ನಿತ್ಯಪುತ್ರಾಯ ನಮಃ ವಿಭಾವರಿಯೇ ನಮಃ ಆದಿತ್ಯೈ ನಮಃ ದೀತ್ಯೈ ನಮಃ ದೀಪ್ತಾಯೈ ನಮಃ ವಸುಧಾಯೈ ನಮಃ ವಸುಧಾರಿಣ್ಯೈ ನಮಃ ಕಮಲಾಯೈ ನಮಃ ಕಾಂತಾಯೈ ನಮಃ ರಾಮಾಕ್ಷೈ ನಮಃ ಕಮಲಕ್ರೋಧ ಸಂಭವಾಯ ನಮಃ ಅನುಗ್ರಹಪ್ರದಾಯ ನಮಃ ಸುಭಗಾಯ ನಮಃ ಯಜದಂತಾಯೈ ನಮಃ ಕಪಿಲಾಯೈ ನಮಃ ಯಜಗಣಕಾಯ ನಮಃ ಲಂಬೋದರಾಯ ನಮಃ ವಿಕಟಾಯ ನಮಃ ವಿಘ್ನರಾಜಾಯ ನಮಃ ನಮಸ್ಕಾರ. ನಾನು ಜಿ ಎಲ್ ರಾಮಣ್ಣ, ಅಧ್ಯಕ್ಷರು ಶಿರಾ ತಾಲೂಕು ಬ್ರಾಹ್ಮಣ ಸಂಘ. ಈ ವಸಂತ ನಾರಾಯಣ ಸ್ವಾಮಿ ದೇವರ ವಸಂತ ಮಂಟಪ ಸ್ಥಾಪನೆ ಆಗಿ 1898 ಇದು ಸ್ಥಾಪನೆ ಆಯಿತು. ಅದರ ಹಿಂದೆ ದೇವಸ್ಥಾನ ಸುಮಾರು 198 ವರ್ಷಗಳ ಕಾಲ ಆಗಿದೆ. ನಾರಾಯಣ ಸ್ವಾಮಿ ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ. ಈಗ ಈ ದೇವಸ್ಥಾನದಲ್ಲಿ 5 ದಿವಸದ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನ ದಿವಸ ವಸಂತ ಮಂಟಪದಲ್ಲಿ ವಸಂತೋತ್ಸವ ಸೇವೆಯನ್ನು ಮಾಡ್ತಕ್ಕಂಥದ್ದು ಮೊದಲಿಂದಲೂ ರೂಢಿಯಲ್ಲಿ ಇದೆ. ಈಗ ಕಲ್ಯಾಣ ಮಂಟಪದಲ್ಲಿ ಇದನ್ನು 4 ವರ್ಷ ಆಯಿತು ಅಂತ ಪ್ರಾರಂಭ ಮಾಡಿ ನಾವು. ಇದು ಅತ್ಯಂತ ವಿಜೃಂಭಣೆಯಿಂದ ನಡೀಬೇಕಾಗಿದೆ. ಏನಾಗಿದೆ ಅಂತಂದರೆ ಇಲ್ಲಿ ಸ್ವಲ್ಪ ಅವ್ಯವಸ್ಥೆಗಳು ಜಾಸ್ತಿ ಆಗಿದೆ ಈ ಕಲ್ಯಾಣ ಮಂಟಪದಲ್ಲಿ. ಅದು ಮೊದಲು ಸರಿಯೋದ್ರೆ ಮಾತ್ರ ತುಂಬ ಚೆನ್ನಾಗಿ ಇದನ್ನು ಇನ್ನೂ ಅಭಿವೃದ್ಧಿಪಡಿಸ್ಬೋದು. ಜೊತೆಗೆ ಈ ವಸಂತೋತ್ಸವನ ಮಾಡುವುದರ ಉದ್ದೇಶ ಏನು ಅಂತಂದರೆ, ಯಾವ ಈ ವಸಂತೋತ್ಸವದಲ್ಲಿ ದೇವರಿಗೆ ಸ್ನಾನ ಮಾಡಿಸಿದ ನೀರನ್ನು ಎಲ್ಲ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಮದುವೆ ಆಗಿಲ್ಲದೆ ಇರತಕ್ಕಂಥವ್ರಿಗೆ ಮದುವೆ ಆಗುತ್ತೆ, ಮತ್ತು ಮಕ್ಕಳಾಗಿಲ್ಲದೆ ಇರತಕ್ಕಂಥವ್ರ ಮಕ್ಕಳಾಗುತ್ತೆ ಎಂಬ ಒಂದು ಪ್ರತೀತಿಯು ಸುದಾ ಇದೆ. ಇದು ಒಂದು ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸೇವೆ. ಈ ಸೇವೆಯನ್ನು ಇಲ್ಲಿನ ಎಲ್ಲ ಭಕ್ತಾದಿಗಳು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಪಾನಿಪುರಿ ಅಂಗಡಿಗಳು ಮತ್ತು ಭಕ್ತಾದಿಗಳು ಎಲ್ಲ ಸೇರಿ ಮಾಡಿರ್ತಕ್ಕಂಥದ್ದು ಭಾಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಅಂತ ಹೇಳ್ತಾ, ನಿಜವಾಗಲೂ ಎಲ್ರಿಗೂ ಸುದಾ ಭಗವಂತನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಸ್ವಾಮಿ ಎಲ್ರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ. ಮತ್ತು ಈ ಒಂದು ಕಲ್ಯಾಣ ಮಂಟಪ ಅಭಿವೃದ್ಧಿಗೆ ಎಲ್ಲರೂ ಕೈ ಹಸ್ತವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನು ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಏನೂ ಮಾಡ್ತಾ ಇಲ್ಲ ಇನ್ನೂ. ನಾವುಗಳೆಲ್ಲ ಸೇರಿಕೊಂಡು ಕೊನೆಗೆ ಯಾರು ಮಾಡದೇ ಇದ್ದಾಗ ನಾವೇನೇ ಎಲ್ಲ ಭಕ್ತಾದಿಗಳಿಗೆ ಸೇರಿಕೊಂಡು ಒಂದು ಪ್ರಯತ್ನವನ್ನು ಮಾಡಿ ಇದನ್ನು ಒಂದು ಅಭಿವೃದ್ಧಿಪಡಿಸೋದಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು. ಅದನ್ನು ಮುಂದಿನ ವರ್ಷದಲ್ಲಾದರೂ ಸುದ ಈ ನೋಡಿ ಕಲ್ಲು ಮಳ್ಳು ಎಲ್ಲ ಇದೆ ಇಲ್ಲಿ. ಇದನ್ನು ಅಭಿವೃದ್ಧಿಪಡಿಸಿ ನಮ್ಮ ಕೈಲಾದಷ್ಟು ಅಭಿವೃದ್ಧಿ ಮಾಡಿ ಈ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗೋಣ ಅಂತ ಈ ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್. ಹೆಸರು ಮಂಜುನಾಥ್, ಕಸಬಾವಳಿ ಕಂದಾಯ ತನಿಖಾಧಿಕಾರಿ. ಈ ದೇವಸ್ಥಾನಕ್ಕೆ ಮುಜರಾಯಿಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ಒಂದು ಸಂಭ್ರಮದ ದಿನ, ಏಕೆಂದರೆ ವಸಂತೋತ್ಸವ 1898 ಇಸವಿಯಲ್ಲಿ ನಿರ್ಮಿತಗೊಂಡಿರುವ ಈ ಕಲ್ಯಾಣ ಮಂಟಪದಲ್ಲಿ ಇವತ್ತು ಲಕ್ಷ್ಮೀನಾರಾಯಣ ಸ್ವಾಮಿಯವರ ವಸಂತೋತ್ಸವ ನಡೀತಿರೋದು ಒಂದು ಸಂತೋಷಕರವಾದ ವಿಚಾರ. ಸ್ವಾಮಿಯವರ 5ನೇ ದಿನದ ಜಾತ್ರಾ ಮಹೋತ್ಸವದ 5ನೇ ದಿನ ಇವತ್ತು ಆಗ್ತಿರೋದು. ಎಲ್ಲ ಭಕ್ತಾದಿಗಳಿಗೂ ಸ್ವಾಮಿ ಸಕಲ ಐಶ್ವರ್ಯ ಸಂತುಷ್ಟಿಯನ್ನು ಕೊಟ್ಟು ಇಲ್ಲಿ ಭಾಗವಹಿಸಿದಂತಹ ಎಲ್ಲ ಆಸ್ತಿಕ ಬಂಧುಗಳಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಜಕ್ಕೂ ಹೇಳಬೇಕಂದ್ರೆ ಪರಿಶ್ರಮ ಭಾರಿ ದೊಡ್ಡದು. ಈ ಒಂದು ನಾರಾಯಣ ಸ್ವಾಮಿ ಆಸ್ತಿಯನ್ನು ಕಾಪಾಡುವಲ್ಲಿ ಈ ದೇವಸ್ಥಾನಕ್ಕೆ ಏನೇ ಬೇಕಾಗಲಿ, ಯಾವುದೇ ಒಂದು ಪೂಜೆ ಪುನಸ್ಕಾರ ಇರಲಿ, ಅವರ ಒಂದು ಶ್ರಮ ಅತ್ಯಗತ್ಯ. ಅವರು ಶ್ರಮ 100% ಇಲ್ಲಿರುತ್ತೆ. ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಲೇ
ಸ್ವಾಮಿಯವರ ಕೈಂಕಾರ್ಯಗಳನ್ನು ಪೂಜಾ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಿರ್ತಾರೆ. ಅವರಿಗೂ ಸಹ ಲಕ್ಷ್ಮೀನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ, ಸನ್ಮಾನ ಉಂಟು ಮಾಡಲಿ ಅಂತೇಳಿ ನಾನು ಶಿರಾ ನಾಗರಿಕ ಬಂಧುಗಳಲ್ಲಿ ಮುಜರಾಯಿ ಇಲಾಖೆ ಪರವಾಗಿ ನಾನು ಕೇಳ್ಕೊಂಡೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಿಎಲ್ ರಮಣ, ಮುರಳೀಧರ್, ಆರ್ಟಿ ಮಂಜುನಾಥ್, ಆದಿಶೇಷಪ್ಪ, ದೇವಸ್ಥಾನದ ಅರ್ಚಕರಾದ ಸತ್ಯನಾರಾಯಣ ಶರ್ಮಾ ಹಾಗೂ ವಿಪ್ರ ಬಂಧುಗಳು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಶಿರಾ ತಾಲೂಕು ಹುಲಿಕೊಂಟೆ ಹೋಬಳಿಯ ಎಂಜಲಗಿರಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಪುಟ್ಟತಾಯಮ್ಮ ಆಯ್ಕೆಯಾದರು. ಶಿರಾ ತಾಲೂಕು ಹುಲಿಕೊಂಟೆ ಹೋಬಳಿಯ ಎಂಜಲಗಿರಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿಹಾರ್ ಏಮಲದ ಹಾಗೂ ಉಪಾಧ್ಯಕ್ಷರಾಗಿ ಪುಟ್ಟತಾಯಮ್ಮ ಆಯ್ಕೆಯಾದರು. ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ, ಅವ್ರಿಗೆಲ್ಲರೂ ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ಏನು ಮಾಡ್ತೀರ ಅಕ್ಕ? ಏನಾದರೂ ಈ ಸಂಘಕ್ಕೆ ಹೆಚ್ಚಿನ ಸಾಲ ಸೌಲಭ್ಯ? ಹೌದಾ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಎಂಜಲಗಿರಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವಿಆರ್ ಹೇಮಲತಾ ಹಾಗೂ ಉಪಾಧ್ಯಕ್ಷರಾಗಿ ಪುಟ್ಟತಾಯಮ್ಮ ಆಯ್ಕೆಯಾದರು. ಮುಖಂಡರಾದ ಜಯಪ್ರಕಾಶ್ ಎಂಬಿ, ಉಮೇಶ್ ಕುಟ್ಟಿ, ಮಂಜುನಾಥ್, ರಾಕೇಶ್ ಬಾಬು, ಮುಸುಲುಕೋಟಿ ಮಂಜುನಾಥ್, ಬಿಟಿ ಈರಣ್ಣ, ರಾಜಣ್ಣ, ವೆಂಕಟೇಶ್ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಶಿರಾ ತಾಲೂಕು ದ್ವಾರನಕುಂಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನವನ್ನು ಆಚರಿಸಲಾಯಿತು. ದೈಹಿಕ ತೊಂದರೆಗಳಿಗೆ ಮೂಲ ಕಾರಣ ಏನು ಅಂದ್ರೆ ಜಂತುಹುಳುಗಳು. ಜಂತುಹುಳುಗಳು ಹೆಂಗೆಲ್ಲ ನಮ್ಮ ದೇಹವನ್ನು ಸೇರ್ತವೆ ಅಂದ್ರೆ, ಮೊದಲನೇದಾಗಿ ನೀವು ಬರಿಗಾಲದಲ್ಲಿ ನಡೆಯೋದ್ರಿಂದ, ಬರಿಗಾಲದಲ್ಲಿ ಮಣ್ಣಿನ ಮೇಲೆ ನಡೆಯೋದ್ರಿಂದ, ಮತ್ತೆ ಶೌಚಾಲಯಕ್ಕೆ ಹೋದಾಗ ಸ್ವಚ್ಛವಾಗಿ ಕೈಯನ್ನು ತೊಳೆಯದಿದ್ದೇ ಇರೋದ್ರಿಂದ, ಸೋಪನ್ನು ಹಾಕಿ ತೊಳಿಬೇಕು, ಕೈ ತೊಳೆಯುವ ವಿಧಾನಗಳನ್ನೆಲ್ಲ ಹೇಳ್ಕೊಟ್ಟಿದ್ದೀವಿ ನಾವು ಶಾಲೆಯಿಂದ ಹೇಳ್ಕೊಟ್ಟಿದ್ದೀವಿ. ನಮ್ಮ ಡಾಕ್ಟರ್ಸ್ ಎಲ್ಲ ಸಮೇತ ಬಂದು ಶಾಲೆಯಲ್ಲಿ ನಿಮಗೆ ಡೆಮೋ ತೋರಿಸಿ ನಿಮ್ಗೆ ಕಲಿಸಿದ್ದಾರೆ. ಇವನ್ನೆಲ್ಲ ನೀವು ಯಥಾವತ್ತು ಪಾಲಿಸೋದಿಲ್ಲ. ಜೊತೆಗೆ ಇನ್ನೇನಾಗುತ್ತೆ ಅಂದರೆ, ನೀವು ಇತ್ತೀಚೆಗೆ ತಿನ್ನುವಂಥ ಕುರುಕುಲ್ ತಿಂಡಿಗಳು ಮತ್ತು ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ನಿಮ್ಮ ಚಿಕ್ಕ ಮಕ್ಕಳಲ್ಲಿ ಅತಿ ಹೆಚ್ಚು ಆಗೋ ಸಾಧ್ಯತೆ ಇರುತ್ತೆ. ಇವುಗಳೆಲ್ಲವನ್ನು ನಿವಾರಿಸೋದಕ್ಕೋಸ್ಕರ ಈ ಹಿಂದೆ ಆಲ್ರೆಡಿ ಇದೇ ಶೈಕ್ಷಣಿಕ ಸಾಧನದಲ್ಲಿ ಅಂದರೆ 2019 ಆರು ತಿಂಗಳ ಹಿಂದೆ ಒಂದ್ಸರಿ ಆಗಿದೆ, ಈಗ ಆರು ತಿಂಗಳ ನಂತರ ಇನ್ನೊಂದು ಸರಿ ಇರುತ್ತೆ. ಇವತ್ತು ರಾಷ್ಟ್ರಾದ್ಯಂತ ಈ ಜಂತುಹುಳು ನಿವಾರಣೆ ಕಾರ್ಯಕ್ರಮವನ್ನು ಆಚರಿಸ್ತಿದ್ದೀವಿ. ಈ ಕಾರ್ಯಕ್ರಮ ಅತ್ಯಂತ ಮಹತ್ವವಾದದ್ದು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತ ಪ್ರತಿಯೊಬ್ಬರಿಗೂ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮುಕ್ತರಾಗಬಹುದು. ಜಸ್ಟ್ ಆಂಶಂಕಿ ಭೇದದಿಂದ ಮುಕ್ತರಾಗಬಹುದು, ವಾಂತಿ ಭೇದದಿಂದ ಮುಕ್ತರಾಗಬಹುದು, ಆಮೇಲೆ ಜಾಂಡಿಸು ಮುಖ್ಯವಾಗಿ ಟೈಫಾಯ್ಡ್ ಜ್ವರ ಅವೆಲ್ಲ ಮುಕ್ತರಾಗಬಹುದು, ಹೌದಲ್ಲ? ಆದ್ರಿಂದ ನೀವು ಮುಖ್ಯವಾಗಿ ನಿಮ್ಮ ಶಾಲೆಯಲ್ಲಿ ಕೈ ತೊಳೆ ವಿಧಾನ ಹೇಳ್ಕೊಟ್ಟಿರ್ತಾರೆ. ಟೈಮ್ ಕೈ ತೊಳೆ ಸೋಪಿನ ಕೈ ತೊಳೆದ್ರಿ, ಚೆನ್ನಾಗಿ ಕೈ ತೊಳ್ಕೊಳ್ರಿ, ಟಾಯ್ಲೆಟ್ ಬಳಸಿ, ಕೈ ಯಾವ್ಯಾವ ತೊಳಿಬೇಕು, ಊಟ ಮಾಡಿದ ಮುಂಚೆ ತೊಳಿಬೇಕು, ಊಟ ಆದ್ರೂ ತೊಳಿಬೇಕು, ಶೌಚಾಲಯ ಆದ್ರೂ ತೊಳಿಬೇಕು. ಗುಡ್, ಹಾಗೆ ನೋಡಪ್ಪ ಐಡಿಯಾ ಇದೆ ಹುಡುಗರಿಗೆ. ಹಾಗೆ ಶೌಚಾಲಯ ಆದ್ಮೇಲೆ ಕೈ ತೊಳಿಬೇಕು, ಊಟಕ್ಕಿಂತ ಮುಂಚೆ ತೊಳಿಬೇಕು, ಊಟ ಆದ್ರೂ ಕೈ ತೊಳಿಬೇಕು. ಅದ್ರ ಏನಾದ್ರು ವಸ್ತುವನ್ನ ಅಂದ್ರೆ ಶುಭ್ರ ವಸ್ತುವನ್ನು ಮುಟ್ಬೇಕು, ನಾವು ಕೈ ತೊಳಿಬೇಕು. ಹೌದಾ? ಆ ಕೈ ತೊಳೆದ್ರೆ ನಾವು ಎಷ್ಟೋ ಕಾರ್ಯ ಕಡೆ ಮಾಡಬಹುದು. ಮತ್ತೆ ನೀವು ಕೈ ತೊಳೆದು ಊಟ ಮಾಡಿದ್ರೆ ನಿಮ್ಮ ಪರಿಪೂರ್ಣ ಆಹಾರ ನಿಮ್ಮ ದೇಹಕ್ಕೆ ಸೇರುತ್ತೆ, ಯಾವುದೇ ಕಲ್ಮಶ ಆಗೋದಿಲ್ಲ, ಮತ್ತೆ ನಿಮ್ಗೆ ಯಾವ್ದು ಕಾಯಿಲೆ ಬರೋದಿಲ್ಲ ಅಂತ ನೀವು ಕೇಳೋದು. ಸರ್, ನಾವೆಲ್ಲ ಬಳಸ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮನೆ ಟಾಯ್ಲೆಟ್ ಐತೆ, ನೀವೆಲ್ಲ ಜಂತುಗಳು ಮಾತ್ರ ಉಂತೀವಿ, ಅಥವಾ ಇನ್ನೇನು ಕೈ ತೊಳೆದು ಆಗ ಕಾಯಿಲೆ ಬರುತ್ತಲ್ಲ ಅಂತ ಕೇಳ್ತೀರ, ನೆಗಡೆ ಬರುತ್ತೆ, ಕೆಮ್ಮು ಬರುತ್ತೆ, ಜ್ವರ ಬರುತ್ತೆ, ಕ್ಯೂಟ್ರೆ ಏನು ಬರೋದು? ಹೌದು, ಬರಬಹುದು, ಬರೋದೇ ಇಲ್ಲ ಅಂತ ಹೇಳಲ್ಲ. ನೆಗಡೆ, ಕೆಮ್ಮು, ಜ್ವರ, ವೈರಲ್ ಫೀವರ್ ಅಥವಾ ಸೊಳ್ಳೆ ಕಡಿತ ಇದೆಲ್ಲ ಸಹಜ. ಆದ್ರೆ ಚೆನ್ನಾಗಿರೋ ವ್ಯಕ್ತಿಗೂ ಪೂರ್ತಿ ಅಧ್ವಾನದ ಗಲೀಜಾಗಿರ್ತಲ್ಲ, ಅವನಿಗೆ ಬರೋ ಕಾರ್ಯ ವ್ಯತ್ಯಾಸ ಇರುತ್ತೆ, ಗಲೀಜಾಗಿರೋದು ಜಾಸ್ತಿ ಬರುತ್ತೆ, ನಿಮ್ ಚೆನ್ನಾಗಿರೋದು ಕಡಿಮೆ ಬರುತ್ತೆ. ಆದ್ರೆ ನಿಮ್ ಮಕ್ಕಳು ಏನ್ ಮಾಡ್ಬೇಕಂದ್ರೆ, ನೀವು ವೈಯಕ್ತಿಕ ಸ್ವಚ್ಛತೆ ಕಾಪಾಡ ಜೊತೆಗೆ ನೀವೆಲ್ಲ ಶುಚಿವಾಗಿ ಇಟ್ಕೋಬೇಕು. ಆಮೇಲೆ ಮುಖ್ಯವಾಗಿ ನೀವು ಬಟ್ಟೆ ಎಂತವನ್ನ ಹಾಕೊಳ್ಳಿ, ಅದು ಶುಭ್ರವಾಗಿ ಇಟ್ಕೊಳ್ಳಿ. ಹೆಚ್ಚಿನ ಕಾಸ್ಟ್ಲಿ ಬಟ್ಟೆ ಹಾಕೊಳ್ಬಹುದು, ಆ ಬಟ್ಟೆ ದುಡ್ಡಿನಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಶೌಚಾಲಯ ಕಟ್ಟಿಸ್ಕೋಬೇಕಾಗುತ್ತೆ. ಎಲ್ಲರೂ ನೀವು ಮಾತ್ರೆ ಸುಳ್ಳು ಪೇಪರ್ ಬಿಲ್ ತರ ಇರ್ತದೆ, ಆ ಮಾತ್ರೆ ಎಲ್ಲ ಸಿಗ್ಬೇಕು. ಅಚ್ಚ.
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ. ಇದು ಜನಪರ ಧ್ವನಿ.